ಇನ್ನು ಈ ಐಟಿ ರೇಡ್ ಅನ್ನ ಖಂಡಿಸಿ ಸಚಿವ ಪುಟ್ಟರಾಜು ವಾಗ್ದಾಳಿಯನ್ನ ನಡೆಸಿದರೆ, ಐಟಿಗೆ ಕೇವಲ ನಾವೇ ಯಾಕೆ ಕಾಣ್ತಾ ಇದ್ದೀವಿ, ಪದೇ ಪದೇ ನಮ್ಮ ಮೇಲೆ ಯಾಕೆ ರೇಡ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, ಐಟಿ ರೇಡ್ ಖಂಡಿಸಿ ಸಚಿವ ಪುಟ್ಟರಾಜು ವಾಗ್ದಾಳಿ ಮಾಡಿದ್ದಾರೆ. ಕೇವಲ ಐಟಿಗೆ ನಾವೇ ಯಾಕೆ ಕಾಣ್ತಾ ಇದ್ದೀವಿ, ಪದೇ ಪದೇ ನಮ್ಮ ಮೇಲೆ ಯಾಕೆ ರೇಡ್ ಆಗ್ತಾ ಇದೆ. ಮೈಸೂರಿನ ಆ ಹೋಟೆಲ್ನಲ್ಲಿ ಎಲ್ಲ ರೀತಿ ಚಟುವಟಿಕೆ ನಡೀತಿದೆ. ಸುಮಲತಾ ಮಾಡಿರೋ ಲಿಸ್ಟ್ ಪ್ರಕಾರನೇ ಮಂಡ್ಯದಲ್ಲಿ ಐಟಿ ನಡೆಸ್ತಾ ಇದೆ ರೇಡ್. ಅಲ್ಯಾಕೆ ಐಟಿ ರೇಡ್ ಮಾಡ್ತಿಲ್ಲ ಅಂತ ಸಚಿವ ಪುಟ್ಟರಾಜು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ. ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ಆ ಇಲಾಖೆ ಬಗ್ಗೆ ಎಷ್ಟು ಗೌರವ ಇದೆ ಈ ರಾಷ್ಟ್ರದಲ್ಲಿ. ಇವನು ಈ ಇಲಾಖೆ ಮುಖ್ಯಸ್ಥ ಒಬ್ಬ ಬಿಜೆಪಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾನಲ್ಲ, ಇವ್ನ್ಗೆ ಏನ್ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ ಸರ್. ಕೋಳಿ ಅಂಗಡಿಗಳ ಮೇಲೆ, ಚಿಲ್ಲರೆ ಅಂಗಡಿಗಳ ಮೇಲೆ, ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಮೆರವಣಿಗೆಯಲ್ಲಿ ಬಂದ್ರು ಅಂತೇಳಿ 5ವರೆಗೆ ಮನೆ ಮುಗಿಸ್ತಾರಲ್ಲ, ಇವನು ಇವ್ನಿಗೇನೋ ಮಾನ ಮರ್ಯಾದೆ ಇದೆಯಾ ಸರ್? ಅಯ್ಯೋ ದೇವ್ರೆ, ಐಟಿ ಇಲಾಖೆಗೆ ಇಡೀ ದೇಶದಲ್ಲಿ ಅದರದೇ ಆದಂತ ಒಂದು ಗೌರವ ಘನತೆ ಉಳಿಸ್ಕೊ ಬಂದಿದೆ. ಇವನ್ನೇನೋ ಈ ಬಿಜೆಪಿ ಅವರು ಗೌರ್ನರ್ ಮಾಡ್ತೀನಿ ರಿಟೈರ್ಡ್ ಆದ್ಮೇಲೆ ಮುಂದೆ ತಿಂಗಳು ಅಂದ್ಮೇಲೆ ಅಂತ ಹೇಳ್ಬಿಟ್ಟು ಈ ರೀತಿ ಆ ಇಲಾಖೆನ ದುರುಪಯೋಗ ಪಡಿಸ್ಕೊತಾ ಇದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಅದಕ್ಕೆ ಹೇಳೋದು, ಕಾವೇರಿ ನೀರ್ ತಾನೇ ನಮ್ಮಲ್ಲಿ ಹರಿತಾ ಇರೋದು, ಬಂದಲ್ಲಿ ಬಲೆ ಹಾಕ ಕೇಳಿ ಐಟಿ ಅವ್ರಿಗೆ, ನೀರೊಳಗೆ ಏನಾದ್ರು ಹೊರದಾಡ್ತಾ ಇದ್ರೆ ಸಿಗ್ತದೆ ಏನಾದ್ರು ಇವ್ರಿಗೆ. ಮುಂದುವರೆದು ಮಾತಾಡಿದ್ರೆ ತಪ್ಪಾಗುತ್ತೆ, ನಾಳೆ ಬೂತ್ ಪ್ಯಾಕ್ ಆಗ್ಲಿ ಇಲಾಖೆಯವ್ರಿಗೆ ಇವ್ರಿಗೆ ಎಲ್ರಿಗೂ ಏನೇನ್ ಹೇಳ್ಬೇಕು ಹೇಳ್ತೀವಿ. ಚುನಾವಣೆ ಮುಗಿಲಿ ಸರ್, ಚುನಾವಣೆ ಬೂತ್ ಪ್ಯಾಕ್ ಆಗ್ಲಿ, ಇವ್ರ ಯಾವ್ಯಾವ ಪಕ್ಷಪಾತ ವಹಿಸಿ ಕೆಲಸ ಮಾಡ್ತಾ ಇದಾರೆ, ಇವ್ರಿಗೆಲ್ಲ ಏನೇನ್ ಹೇಳ್ಬೇಕು ಹೇಳುವಂತ ಕೆಲಸನ ಮಾಡಿಸ್ತೀವಿ. ಇದೆ ಮಾಡ್ತೀವಿ, ಸುಲಭವಾಗಿ ಬಿಡಕ್ ಆಗೋದಿಲ್ಲ. ಪಾಪ ಮೋದಿಯವ್ರು ಬಂದು ಈ ಕಳ್ತನಕ್ಕೆ ಮನೆಗಳ ಸುತ್ತ ನಿಂತ್ಕೊಂಡು ಬ್ಯಾಟ್ರಿ ಬಿಡ್ತಾರಲ್ಲ, ಹಂಗೆ ಮೈಸೂರಲ್ಲಿ ನಿಂತ್ಕೊಂಡು ಹೇಳ್ಬಿಟ್ಟು ಹೋಗ್ತಾರೆ, ನಮ್ಮ ಬಿಜೆಪಿ ಸುಮ್ಮನೆ ತಕ್ಕಂಡು ಓಟ್ ಹಾಕಿ ಅಂತೇಳಿ. ನೇರವಾಗಿ ನಮ್ಮ ಪಕ್ಷೇತರ ಅಭ್ಯರ್ಥಿಯವರೇ ಯಾರ್ಯಾರು ಮಾಡಿಸ್ಬೇಕು ಅಂತ ಏನ್ ಲಿಸ್ಟ್ ಮಾಡ್ತಾರೋ ಅದ್ರ ಮೇಲೆ ನಡೀತಾ ಇದೆ. ಕೇಂದ್ರ ಸರ್ಕಾರ ನಮ್ದ ನಮ್ಮ ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರೋದಲ್ವೇ, ನನ್ನ ಜೀವನದಲ್ಲಿ ನೋಡಿಲ್ಲ, ನನಗೂ 35 ವರ್ಷ ಸರ್ವಿಸ್ ಆಯ್ತು ಸರ್. ನನ್ನ ಜೀವನದಲ್ಲಿ ಈ ತರದ ಈ ಇಲಾಖೆನ ದುರ್ಬಳಕೆ ಮಾಡ್ಕೊಂಡಂತದನ್ನ ನಾವೆಲ್ಲ ನೋಡಿಲ್ಲ. ಇವ್ರ ಯೋಗ್ಯತೆ ಪ್ರತಿನಿತ್ಯ ಮೈಸೂರಿನ ಒಂದು ಹೋಟ್ಲ್ನಲ್ಲಿ ಎಲ್ಲಾ ರೀತಿಯ ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇದೆ. ಇವ್ರು ಮಾಡ್ಬೋದಿತ್ತಲ್ಲ ಹೋಟ್ಲ್ ರೈಣ್ಣ, ಕಂಪ್ಲೇಂಟ್ನ ಕೊಟ್ಟಾಯ್ತು ಹೇಳುವಾಯ್ತು. ಇವತ್ತು ಸಂದೇಶ್ ಪ್ರಿನ್ಸ್ ಅಂತಕ್ಕಂತ ಹೋಟ್ಲಲ್ಲಿ ಎಲ್ಲಾ ದಿನನಿತ್ಯ ಕಾರ್ಯಕ್ರಮ ನಡೀತಾ ಇದೆ. ಯೋಗ್ಯ ತಗೊಂಡ್ ರೈಡ್ ಮಾಡ್ಬೋದಲ್ಲ, ನಮಗ್ ಸಂಬಂಧಪಟ್ಟಿರುವಂತದ್ದು ಹೋಟ್ಲ್ ಉದ್ಯಮ ಕೊಟ್ಟವ್ರ ಪಾಪ ಅವರು ಬಾಡಿಗೆ ತಗೋತಾರೆ, ಅವ್ರಿಗೆ ನಮ್ಮ ಪಾಪ ನಮ್ಮವ್ರಿಗೆ ಬಾಡಿಗೆ ತಗೋಬೇಡಿ ಅಂತೀರಾ? ಹೋಟ್ಲು ನಾವು ಬಾಡಿಗೆ ಕೊಟ್ಟಿದೀವಿ, ಬಾಡಿಗೆ ಅಷ್ಟೇ ಇರ್ಬೇಕು, ವಾಸ್ತವ್ಯ ಮಾಡಿ ಹೋಗ್ಬೇಕು. ಚುನಾವಣೆ ಪ್ರಕ್ರಿಯೆ ದುರ್ದಂಚ ಕಾರ್ಯಕ್ರಮ ಎಲ್ಲ ಅಲ್ಲೇ ನಡೀತಾ ಇದೆಯಲ್ಲ ಪ್ರತಿ ನಿತ್ಯ. ನಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅದೇ ಅವರೇ ಕೂತ್ಕೊಂಡು ಬಹುತೇಕ ಯಾವ್ಯಾವ ಇವ್ರ ಹಿಂದಿದ್ದಾರೆ ಎಲ್ಲಾ ಲೀಡರ್ಗಳು. ರಾತ್ರಿ 10:30 ಮೇಲೆ ಶುರು ಆಗುತ್ತೆ ಮೀಟಿಂಗು, ಬೆಳಿಗ್ಗೆ 3 ಗಂಟೆ ನಡೆಯುತ್ತೆ. ಅಯ್ಯೋ ಅಲ್ಲಿಗೆ ಯಾಕೆ ಹೋಗಲ್ಲ ಐಟಿಯರು? ನಮ್ಮ ಹೋಟ್ಲೇ, ನಾವೇ ಹೇಳ್ತಾ ಇದೀವಿ, ನಾವೇನ್ ಬಾಡಿಗೆ ತಗೊಂಡು ಹೋಟ್ಲು ಕೊಟ್ಟಿದೀವಿ, ಪುಚ್ಚಗಟ್ಟೆ ಕೊಟ್ಟಿಲ್ಲ ಅವ್ರೆ. ಅಲ್ಲೆಲ್ಲ ಪ್ರಕ್ರಿಯೆ ನಡೀತಾ ಇದೆ, ನಾವೇ ಹೇಳ್ತಾ ಇದೀವಿ ಹೋಟ್ಲ್ ಓನರ್ ಆಗಿ ನೀವು ಇನ್ನು ಬರ್ಲಿಲ್ವಲ್ಲ ಐಟಿಯರು ಅಂತ ಅಷ್ಟೇ ಬೇಜಾರು. ಹೌದು, ಯಾಕೆ ಪಕ್ಷಪಾತ ಮಾಡ್ತೀರಿ? ನಮ್ಮನ್ನ ಸ್ಪೀಡ್ ಮಾಡ್ಕೊಡ್ತಾವ್ರೆ. ನನ್ನ ಬಹುತೇಕ ಇಡೀ ವೋಟರ್ಸ್ ಪಾಂಡುಪುರ ಕೇಂದ್ರ ಸ್ಥಾನಕ್ಕೆ ಬಂದಿದ್ರು. ಪಾಪ ಜನ ನೋಡೆ, ಐಟಿ ಇಲಾಖೆ ಮುಖ್ಯಸ್ಥ ಸಾಕಾಯ್ತಾನೆ ಯಾಕೂ ಗೊತ್ತಿಲ್ಲ. ಈಗ ಯಾವ್ದೇ ಕಾರಣಕ್ಕೆ ಇದ್ರ ತಾನೆ ಸಿಗಕ್ಕೆ ಬತ್ತದೆ ಬರಿಗೈಲಿ. ನಮ್ಮ ಯಾರನ್ನು ಈ ತರದ ಕುತಂತ್ರ ಮಾಡ್ತಾ ಇದ್ರೆ ಈ ಕುತಂತ್ರದ ಬೆಲೆಗೆ ಬೆಳ್ಸಕ್ ಆಗೋದಿಲ್ಲ. ಆ ತಲೆ ಕೆಡ್ಸ್ಗಳಾಗತ್ತಿರ ಕಾಮನ್ ಆಗಿ ಹೋಗೋದೇ ಐಟಿ ಇಲಾಖೆ ಇದ್ರೆ ಏ ಭಯ ನೋಡ್ಕೊ ಹೋಗ ಆಯ್ತು ನಡೆಯ ಅಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರು ನಮ್ ಜನ.